A boat is like a magic world, like a little island. Welcome to Alleppey Boathouse. Ellarigu namaskara. ನಮ್ಮ ಪಯಣ ಈಗ ಅಲ್ಲಾಪೇ ಬೋಟ್ ಹೌಸ್. ಇದು 3-60 ಕಿಲೋಮೀಟರ್ ಆಗುತ್ತೆ. ಈ ಬೋಟ್ ಹೌಸಲ್ಲಿ 3 ಟೈಪ್ ಬೋಟ್ಸ್ ಇರುತ್ತೆ, ಸ್ಟ್ಯಾಂಡರ್ಡ್, ಡಿಲಾಕ್ಸ್ ಆ್ಯಂಡ್ ಪ್ರೀಮಿಯಂ. ನಾವು ಇದರಲ್ಲಿ ಪ್ರೀಮಿಯಂ ಬೋಟ್ ಹೌಸ್ನ ಬುಕ್ ಮಾಡಿದ್ದು. ನಾವು ಅಲ್ಲೇ ಡೈರೆಕ್ಟಾಗಿ ಹೋಗಿ ಬುಕ್ ಮಾಡಿದ್ದು. ನಮಗೆ 25,000 ಆಯಿತು ಫೋರ್ ಮೆಂಬರ್ಸ್ಗೆ. ಒನ್ ಫ್ಯಾಮಿಲಿಗೆ 12,500 ಆಗುತ್ತೆ. ಮತ್ತು ನಮ್ಮ ಚೆಕ್ಕಿನ್ನು 11:00 ಹಿಡಿದು ನೆಕ್ಸ್ಟ್ ಡೇ 9:00 ತನಕ. ನಾವು 11:30 ಬಂದು ಬೋಟ್ ಹೌಸ್ ಹತ್ತಿದ್ವಿ. ಮತ್ತು ಇದರಲ್ಲಿ 5 ಫ್ಯಾಮಿಲೀಸ್ ಇರ್ತಾರೆ. ಇಲ್ಲಿ ಕೆಳಗಡೆ 3 ಫ್ಯಾಮಿಲೀಸ್, ನಾವು ಮೇಲೆ 2 ಫ್ಯಾಮಿಲೀಸ್ ಇದ್ವಿ. ಇಲ್ಲಿ ಕಿಚನ್ ಇದೆ, ಅಲ್ಲೇ ಅಡುಗೆ ಮಾಡಿ ಕೊಡ್ತಾರೆ. ಮತ್ತು ಮೇಲೆ ನಮ್ಮ ರೂಮ್ಸ್ ಇರೋದು. ಮತ್ತು ಅಲ್ಲಿ ವಿಂಡೋ ಸೈಡ್ಸ್ ಸೋಫಾ ಎಲ್ಲ ಹಾಕಿರ್ತಾರೆ. ಅಲ್ಲಿ ಕೂತ್ಕೊಂಡು ನಾವು ಬೇರೆ ಬೋಟ್ ಹೌಸ್ನೆಲ್ಲ ನೋಡ್ಬೋದು. ಚೆನ್ನಾಗಿ ಕಾಣುತ್ತೆ ಅಲ್ಲಿ ನೋಡಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ನಿಂತ್ಕೊಂಡಿದೆ. ಮತ್ತೆ ರೂಮ್ಗೆ ಎಂಟರ್ ಆದ್ರಿ, ಒಂದು ಸೋಪು, ಟವಲು, ಬೆಡ್ಶೀಟ್, 2 ಪಿಲೋಸ್ ಎಲ್ಲ ಇಟ್ಟಿರ್ತಾರೆ. ನೀಟ್ ಅಂದರೆ ನೀಟಾಗಿರುತ್ತೆ. ಒಂದು ದಿನಕ್ಕೆ 25,000 ಕೊಡ್ತೀವಲ್ಲ, ನೀಟಾಗಿರಲೇಬೇಕು. ಮತ್ತು ಇದು ಡೈನಿಂಗ್ ಹಾಲ್ 5 ಫ್ಯಾಮಿಲೀಸ್ಗೆ. ಮತ್ತು ಇಲ್ಲಿ ಊಟ ಎಲ್ಲ ತಂದಿರ್ತಾರೆ, ಬಫೆಟ್ ಇರುತ್ತೆ, ನಾವು ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಊಟ ಎಲ್ಲ ಓಕೆ ಓಕೆ ಥರ ಇರುತ್ತೆ ನೋಡಿ. ಅದು ಬಾಲ್ಕನಿ. ಈಗ ತುಂಬ ಬಿಸಿಲಿದೆ, ನೀರಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಚೆನ್ನಾಗಿರ್ಬೋದೇನೋ. ಮತ್ತು ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ, ಟ್ಯಾಂಗ್ ಜ್ಯೂಸ್. ಕೋಲ್ಡಕ್ಕೆ ಚೆನ್ನಾಗಿರುತ್ತೆ. ಮತ್ತು ಜ್ಯೂಸ್ ಕುಡಿದು ನಾನು ನನ್ನ ಮಗಳು ಫ್ರೆಶಪ್ ಆಗಿ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಅವಳಿಗಂತೂ ಖುಷಿನೋ ಖುಷಿ ಒಂದು ಸ್ವಲ್ಪ ನಿಲ್ಲಲ್ಲ ನೋಡಿ, ಹಿಂದೆ ಓಡ್ತಾ ಇರೋದೆ. ಮತ್ತು ಈಗ ಸ್ಟಾರ್ಟ್ ಮಾಡಿದ್ರು ಎಷ್ಟು ಗಂಟೆಗಂದರೆ 1:00, 1:15 ಸ್ಟಾರ್ಟ್ ಮಾಡಿದ್ರು. ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನೋಡಿ. ಎಷ್ಟೊಂದು ಬೋಟ್ ಹೋಗ್ತಾ ಇದೆ. ಬೋಟ್ ಹೌಸ್ ಇಷ್ಟ ಇಲ್ಲ ಅಂದವರು ಆ ಥರ ಬೋಟ್ ಹೋಗ್ಬೋದಂತೆ. ಬೋಟಲ್ಲಿ 4 ಅವರ್ಸ್ಗೆ ಎಷ್ಟು ತೊಗೊತಾರೆ, ಅದು ಕಾಸ್ಟ್ಲಿನೇ ಇದೆ. ಮತ್ತು ಊಟ ತಂದುಕೊಟ್ರು, ಫಿಶ್, ಸಲಾಡ್, ಅನ್ನ ಸಾಂಬಾರ್, 2 ಟೈಪ್ ಪಲ್ಯ. ಮತ್ತು ಊಟ ಮಾಡಿಕೊಂಡು ಬೋಟ್ ಓಡಿಸೋದಕ್ಕೆ ಹೋದ್ವಿ ನಾವೂ. ಬೋಟೆಲ್ಲ ಓಡಿಸಿದ್ದಾಯಿತು. ಮತ್ತು ಮೇಲೆ ಬಂದು ಫೋಟೋಶೂಟ್ ಮಾಡೋಣಂತೆ. ಇವಳಿಗಂತೂ ಇಲ್ಲಿ ಬಂದ ತಕ್ಷಣ ಫುಲ್ ಖುಷಿಯಾಗೋಯಿತು. ಆಮೇಲೆ 4:30 ಹಂಗೆ ಸ್ಟಾಪ್ ಕೊಡ್ತಾರೆ ಆಯಿಲ್ ಮಸಾಜ್ ಮಾಡಿಸೋಕ್ಕೆ. ಪರ್ ಹೆಡ್ಡು 1,500 ಆಗುತ್ತೆ. ಅಲ್ಲಿ 1 ಅವರ್ ಮಸಾಜ್ ಮಾಡ್ತಾರೆ. ಮತ್ತು ಹತ್ತಿದ್ವಿ 6:30 ಹಂಗೆ ಬೋಟ್ ಹೌಸ್ನ. ಮತ್ತು ಅಲ್ಲಿ ಟೀ, ಆನಿಯನ್ ಪಕೋಡ ಕೊಟ್ಟರು. ಹಂಗೆ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡಿದ್ವಿ. ಆಮೇಲೆ ನೈಟು DJ ಇರುತ್ತೆ, ಯಾವ ಸಾಂಗ್ ಬೇಕೋ ಆ ಸಾಂಗ್ ಹಾಕ್ಕೊಂಡು ನಾವೇ ಡ್ಯಾನ್ಸ್ ಮಾಡ್ಬೋದು. ಮತ್ತು ನೈಟು ಡಿನ್ನರ್ಗೆ ಚಿಕನ್ ಫ್ರೈ, ಚಪಾತಿ, ಬೆಂಡೆಕಾಯಿ ಫ್ರೈ, ರೈಸ್ ಕೊಡ್ತಾರೆ. ಮತ್ತು ನೈಟ್ AC ಆನ್ ಮಾಡ್ತಾರೆ, ಮಾರ್ನಿಂಗ್ ತನಕ ಆರಾಮಾಗಿ ತಾಚಿ ಮಾಡ್ಬೋದು. ಬೆಳಗ್ಗೆ ಎದ್ದು ರೆಡಿಯಾದ್ವಿ. ಮತ್ತು ಇಡ್ಲಿ, ವಡೆ, ಸಾಂಬಾರ್ ಕೊಟ್ಟಿದ್ರು ಬ್ರೇಕ್ಫಾಸ್ಟ್ಗೆ. ನಾವು ತಿನ್ಕೊಂಡು ಆಮೇಲೆ ನಾವು ಚೆಕ್ಔಟ್ ಆದ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ 3 ಕಿಲೋಮೀಟರ್ಸ್ ಇತ್ತು ಬೀಚ್ಗೆ, ಅಲ್ಲೋದ್ವಿ ಅಲಪುಝಾ ಬೀಚ್ ಅಂತ. ಅಲ್ಲೋಗ್ಬಿಟ್ಟು ಒಂದು 3 ಅವರ್ಸ್ ಆಟಾಡಿಕೊಂಡು
ಮಗುನೆಲ್ಲ ಮಣ್ಣಲ್ಲಿ ಆಟ ಆಡಿಸ್ಕೊಂಡು ಇದ್ವಿ. ಚೆನ್ನಾಗಿತ್ತು ಅವ್ರ ತುಂಬ ಅಂದರೆ ತುಂಬ ಬಿಸಿಲು ಯಪ್ಪ, ಅಷ್ಟು ಬಿಸಿಲಿತ್ತು. ಮತ್ತು ಬೀಚಲ್ಲಿ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅವಳನ್ನ ಮಣ್ಣಲ್ಲಿ ಆಟ ಆಡಿಸ್ಕೊಂಡಿದ್ವಿ. ಅವಳಿಗೆ ಅವರಪ್ಪನ ಜೊತೆ ಆಟ ಆಡೋಕೆ ಆಸೆ, ಅವರಪ್ಪನ ಕುಳ್ಸ್ಕೊಂಡು ಆಟ ಆಡಿಸ್ಕೊಂಡಿದ್ಲು. ತಲೆಯಿಂದ ಫುಲ್ಲು ಕಾಲು ತನಕ ಮಣ್ಣಲ್ಲೇ ಇದ್ಲು, ಅವಳು ಮಣ್ಣಲ್ಲೇ ತುಂಬ್ಕೊಂಬಿಟ್ಟಿದ್ಲು. ಚೆನ್ನಾಗಿತ್ತು ಮಗು ಜೊತೆ ಟ್ರಿಪ್ಪು. ಅಲ್ಲೇ ವಾಶ್ರೂಮ್ಸ್ ಇರುತ್ತೆ, ನಾವು ಸ್ನಾನ ಮಾಡ್ಬೋದು, ಪೇ ಮಾಡಿ ನಾವು ಯೂಸ್ ಮಾಡ್ಬೋದು. ಮತ್ತು ನಮ್ಮ ಪಯಣ ಗುರುವಾಯೂರು 140 ಕಿಲೋಮೀಟರ್ನ ನಾವು 6 to 7 hours ಹೋಗಿದ್ದೀವಿ. ಹೆವಿ ಟ್ರಾಫಿಕ್ಕು ಆ ರೋಡಂತೂ, ಮತ್ತು ಸಿಂಗಲ್ ರೋಡಲ್ಲಿ. ಆಮೇಲೆ ಹೋಗೋಷ್ಟರಲ್ಲಿ 7:30 ಆಯಿತು. ನಾವು ಫ್ರೆಶಪ್ ಎಲ್ಲ ಹಾಕಿ ಸಾರಿ ಎಲ್ಲ ವೇರ್ ಮಾಡಿ ಹೋಗೋಷ್ಟರಲ್ಲಿ 8:15 ಆಯಿತು. ಆಮೇಲೆ ನಮ್ಮ ದರ್ಶನ ಒಂದು 2 hoursಲ್ಲಿ ಮುಗೀತು, ಯಾಕಂದರೆ ಕ್ಲೋಸಿಂಗ್ ಆರು ಬೇಗ ಬೇಗ ಮುಗಿಸಿದ್ರು, ಕಳಿಸಿದ್ರು ಮುಂದೆ ಮುಂದಕ್ಕೆ, ಹೆವಿ ಜನ ಇದ್ದರು. ಮತ್ತು ನಾವು ಔಟ್ಸೈಡ್ ಬರೋಷ್ಟರಲ್ಲಿ 10 ಗಂಟೆ ಆಯಿತು, ಅಲ್ಲಿ ಫೋನ್ಸ್ ಎಲ್ಲ ಅಲೋ ಇಲ್ಲ. ಮತ್ತು ಇಷ್ಟು ನಮ್ಮ 4 ದಿನದ ಕೇರಳ ಟ್ರಿಪ್. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಮಗಳ ಜೊತೆ ಅಂತೂ. ವಾವ್, ಸಖತ್ತಾಗಿತ್ತು, ಬಟ್ ಬಿಸಿಲು ಮಾತ್ರ ಹೆವಿ. ನೀವು ಹೋಗಿ ಎಂಜಾಯ್ ಮಾಡಿ. ಟಾಟಾ, ಬೈ ಬೈ, ಟೇಕ್ ಕೇರ್.